ರೈತ ಬಾಂಧವರೇ, ಈ ರಾಯಭಾಗ ಪ್ರದೇಶದಲ್ಲಿ ಈ ಕಬ್ಬು ಬೆಳೆ ಬಹಳ ಪ್ರಮುಖವಾದಂಥ ಬೆಳೆ ನಾವು ನೋಡ್ತಾ ಇರೋ ಕಡೆಗೆ. ಆದರೆ ಕೆಲವೊಂದಿಷ್ಟು ಕಡೆಗೆ ನೋಡಿದಾಗ ಕಬ್ಬಿನ ಬೆಳೆ ಬಹಳ ಚಲೋ ಕಾಣ್ತಾ ಇದಾವೆ. ಅಂದರೆ ಅದರ ಬೆಳವಣಿಗೆ ಇರ್ಬೋದು, ಅದರ ಇಳುವರಿ ಇರ್ಬೋದು, ಅದರ ಆರೋಗ್ಯಗಳಿರ್ಬೋದು, ಬೇರೆ ಬೇರೆ ಪದ್ಧತಿಗಳು ಅನುಸರಿಸಿದ್ದಿರ್ಬೋದು. ಇವರು ಅಪ್ಪ ಸಾಬ್ ಕಾಗವಾಡೆ ಅಂಥೇಳಿ ಚಿಂಚಲಿ ಗ್ರಾಮದಲ್ಲಿ ಪ್ರಗತಿಪರ ರೈತರು ಅಂತ ಗೊತ್ತಾಯ್ತು ನಮಗೆ. ನಮಸ್ಕಾರ ರೀ ಅಪ್ಪ ಸಾಬ್ ಕಾಗವಾಡೆ ಅವರೇ. ನಮಸ್ಕಾರ. ನಾವು 2-3 ಸತಿ ನಿಮ್ಮ ತೋಟಕ್ಕೆ ಬಂದಾಗ ನಾವು ಇದನ್ನು ಗಮನಿಸಿದ್ವಿ, ನಿಮ್ಮ ಹತ್ರನೂ ಚರ್ಚೆ ಮಾಡಿದ್ವಿ, ಕೆಲವೊಂದಿಷ್ಟು ವಿಚಾರಗಳನ್ನು ಹೇಳಿದ್ರಿ. ನೀವು ಈ ಪ್ರದೇಶದ ಪ್ರಗತಿಪರ ರೈತರಿದ್ದೀರಿ, ಕೃಷಿ ಪಂಡಿತ ಪ್ರಶಸ್ತಿಯನ್ನು ವಿಜೇತರು ಅಂತ ನಾವು ಕೇಳಿದ್ವಿ. ಕೃಷಿ ಉದ್ಯಮಶೀಲತೆಯಲ್ಲಿ ನೀವು ಈ ಪ್ರದೇಶದಲ್ಲಿ ಹೆಸರುವಾಸಿ ಆಗಿದ್ದೀರಿ, ಹಾಗಾಗಿ ನಿಮ್ಮಿಂದನೇ ಈ ಯಶಸ್ಸಿನ ಗುಟ್ಟುಗಳನ್ನ ಒಂದು ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಹೇಳಿ, ಜೊತೆಗೆ ಬೇರೆ ರೈತರಿಗೆ ನೀವೇನು ಅನುಸರಿಸಿದ್ದೀರಿ ಅದನ್ನು ಸ್ವಲ್ಪ ಪ್ರಸರಿಸೋಣ, ಅವರಿಗೂ ತಿರುಗೋ ಹಂಗೆ ಮಾಡೋಣ. ಈ ಸುತ್ತಮುತ್ತ ಇರತಕ್ಕಂಥ ಸಣ್ಣ ಅತಿ ಸಣ್ಣ ರೈತರು ಯಾರು ಕಬ್ಬು ಬೆಳೆಗಾರರು ಇದ್ದಾರೆ ಅವರಿಗೊಂದು ಸ್ವಲ್ಪ ಇದು ತಿಳಿಲಿ ಅನ್ನೋ ದೃಷ್ಟಿಯಿಂದ ಆ ಆಶಯದಿಂದ ನಿಮ್ಮಲ್ಲಿ ಬಂದಿವೆ ನಾವು. ನಾವು ಈ ಕಬ್ಬ ಬೆಳೆಸ್ಬೇಕಾದ್ರೆ ಮೊದಲು ನಾವು ಸಸಿ ತಯಾರು ಮಾಡ್ಕೊಂತಾರೆ. ಸಸಿ ತಯಾರು ಮಾಡ್ಕೊಂಡು ಮೊದಲು ನಾವು 3.5 ಟನ್ 4 ಟನ್ ಗಟ್ಟಲೆ ಕಬ್ಬ ಹಚ್ತಿದ್ರಿ. ಕಬ್ಬ ನಮ್ಮ 3.5 ಟನ್ 4 ಟನ್ ನಮಗೆ ಭಾಳ ಖರ್ಚು ಬರ್ತಿತ್ತು. ಅದು 3,000 ರೂಪಾಯಿ ಟನ್ ಕೊಡ್ತಿರೋ ಅದು ಏನಂದ್ರೆ ನಮ್ಗೆ 9-10,000 ರೂಪಾಯಿ ಕಬ್ಬಿನ ಬೆಲೆ ಆಯ್ತು. ಈಗ ನಾವು ಆ ಕಣ್ಣು ತಯಾರು ಮಾಡ್ತೇವೆ ರೀ, 2 ಫೂಟ್ ಒಂದು ಕಬ್ಬ ಹಚ್ತೇವೆ ರೀ, ಸಸಿಯಿಂದ ಸಸಿಗೆ ಒಂದು 2 ಫೂಟ್ ಹಚ್ತೇವೆ. ಆದ್ರೆ ನಮ್ಮ ಸ್ವಂತ ಮನ್ಯಾಗ ಸಸಿ ತಯಾರು ಮಾಡೋರು ಕಡಿಕ್ ಮಾರ್ಕೆಟಾಗ ಕೊಂತಿರ್ಬೇಕಾದ್ರೆ 2 ರೂಪಾಯಿ 2 ಭೀ ತಗೋತಾರೆ. ನಮ್ಮಲ್ಲಿ ಒಂದು 70 ಪೈಸೆ ಭೀ ತಯಾರಾಗಲ್ಲ, ಅಗದಿ ಚೀಪ್ ರೇಟ ಸ್ವಸ್ಥ ಆಗತ್ತೆ ರೀ. ನಾವು ಒಂದು ಎಕರೆಗೆ ರೀ ಒಂದು 200-225 ತರೋ ಹಚ್ತೇವೆ ನಾವು. ಆಯ್ತದೆ ಯಾಕೆ ನಮ್ಗೆ ಕಮ್ಮಿ ಆಗ್ತಾವ್ರೆ, ನಾವು ಪಟ್ಟ 3 ಪೂಜೆ ಸಾಲ ಕೊಡ್ತೀವಿ ರೀ, ಪಟ್ಟ ಪದ್ಧತಿ ಮಾಡ್ತೇವೆ ರೀ. 2 ಸಾಲ ಕಬ್ಬು, 1 ಸಾಲ ಖುಲ್ಲ, 2 ಸಾಲ ಕಬ್ಬು, 1 ಸಾಲ ಖುಲ್ಲ ಮಾಡ್ತೇವೆ ರೀ. ಖುಲ್ಲ ಇದ್ದ ಸಾಲಿಗೆ ನಾವು ಏನ್ರ ಮಿಶ್ರ ಬೆಳೆ ಮಾಡ್ತೇವೆ, ಒಂದು 5-6 ನಮೂನಿ ಮಿಕ್ಸ್ ಗೋಸ್ತೇವೆ ಒಳಗೆ. ಅದು 3 ತಿಂಗಳು ಪೀಕ್ ಬರುವ ಬೇರೆ ಬರ್ತಾವೆ ರೀ. ಬಹು ಪೀಕ್ ಅಂದರೆ ಕಬ್ಬು ಮತ್ತು ಮೆಣಸಿನಕಾಯಿ ಭಾಳ ಸುಳಿತಾವೆ ರೀ, ಅವು ಭಾಳ ಸುಳಿ ಬರ್ತಾವೆ ರೀ. ಈಗ ಮೆಣಸಿನಕಾಯಿ ಎಲ್ಲ ಹರ್ಕೊಂಡವ್ರು ಮೆಣಸಿನಕಾಯಿ ಚೌಕಿಗೆಲ್ಲ ತೆಗಿಯಕ್ಕೆ ಬಂದವ್ರಿ, ಅವು ಮುಚ್ಚಾತಾವ್ರಿ. ಈಗ ಶೇಂಗಾ ತಕ್ಕೊಂಡವ್ರಿ, ಉಳ್ಳಾಗಡ್ಡಿ ತಕ್ಕೊಂಡು, ಒಳಗಿಂದೆಲ್ಲ ತಕ್ಕೊಂಡವ್ರಿ. ಅದರಿಂದ ನಮ್ಗೆ ಏನಾರ ಒಂದು 15-20,000 ರೂಪಾಯಿ ನಮ್ಗೆ ಇನ್ಕಮ್ ಹೊಡೆದ್ರಿ ಒಳಗಿಂದ ಮಿಶ್ರ ಬೆಳೆದ ಪಟ್ಟ ಪದ್ಧತಿಯಲ್ಲಿ. ಅದೇನು ಹೇಳಿದ್ರಲ್ಲಿ ಏನು ಪದ್ಧತಿ ಅಂತ ಹೇಳ್ತೀರಿ ಸರ್? ಇದಕ್ಕೆ ಪಟ್ಟ ಪದ್ಧತಿ ಹಾಂ, ಪಟ್ಟ ಪದ್ಧತಿ ಹೇಳ್ತೀವ್ರಿ. ಆದರೆ 2 ಸಾಲ ಕಬ್ಬರಿ, 1 ಸಾಲ ಕುಲ್ಲ. ಕುಲ್ಲ ಅದಂದ್ರೆ ಅದಕ್ಕೆ 6 ಫೂಟ್ ಫರ್ಕ ಆಯ್ತು ರೀ. 6 ಫೂಟ್ ಬಂದ್ರಲ್ಲಿ ಸೂರ್ಯನ ಕಿರಣ, ಮಳೆ ಮತ್ತು ಗಾಳಿ ಬಿಸಿಲು ರೀ, ಬಡ್ಡಿ ತಪ್ಪಲಿಗೆ ಬಿಸಿಲು ಬಿಡೋದ್ರೆ ಕಬ್ಬು ಮೊಟ್ಟೆ ಆಯ್ತಿ, ಕಬ್ಬು ಎತ್ತರ ಹೋಗುತ್ತೆ. ಮತ್ತು ಅದಕ್ಕೆ ನಾವು ರಾಸಾಯನಿಕ ಹತ್ತಲ್ಲ, ಶೂನ್ಯ ಬಂಡವಾಳ ಹತ್ತತಿ. ಅದಕ್ಕೆ ಈ ಟೈಪ್ ಆಯ್ತು ಬಂದು ನಮ್ಗೆ ಏನಾದ್ರೆ ಅದರಿಂದ ನಮ್ಗೆ ಉತ್ಪನ್ನ ಭಾಳ ಚಲೋ ಬರ್ತದೆ. ಕಬ್ಬ ಮೊಟ್ಟೆ ಆದ್ರೆ ಶುಗರ್ ಹೆಸ್ ತುಂಬತೈತ್ರಿ, ಹೆಚ್ಚಿಗೆ ಮರಿ ಹೊಡಿದ್ರಿ. ಒಂದು ಕಣ್ ಕಬ್ಬ ಹಚ್ಚಿದ್ರೆ ಅದಕ್ಕೆ 20 ಮರಿ ಹೊಡೆದವ್ರು. ನಮ್ಮ ಇವರೆಲ್ಲ ಇಷ್ಟು ಮೊಟ್ಟೆ ಕೈಯಾಗಿ ಹಿಡಿಬಾರ್ದು ಮಡಿದವ್ರು, 20 ಮರಿ ಹೊಡೆದವ್ರು. ಒಂದು ಕಬ್ಬಿ, ಒಂದು ಕಣ್ ಕಬ್ಬಿಗೆ ರೀ. ಈ ಥರ ನಾವು 2 ಫೂಟ್ಗೊಂದು 2 ಫೂಟ್ಗೊಂದು ಸ್ವಂತ ಹೋಗ್ತೇವೆ ರೀ. ಆ ಕಡೆ ಈ ಸೈಡು ಬಿಸಿಲು ಬೆಳೈತಿ, ಆ ಸೈಡು ಬಿಸಿಲು ಬೆಳೈತಿ, ಕಬ್ಬಿನ ಕಬ್ಬಿಗೆ 6 ಫೂಟ್ ಫರ್ಕ್ ಇರತ್ತೆ ರೀ. ಅದ್ರ ನಮ್ಗೆ ಇಳುವರಿ ಹೆಚ್ಚಿಗೆ ಬರುತ್ತೆ ರೀ. ನೀವು ಇಲ್ಲಿ ಕೂಳೆ ಹಾಕೋದಿಲ್ಲ, ಕಬ್ಬ ಸಸಿ ತಯಾರು ಮಾಡಿ ತಂದ್ರೆ ಸಸಿ ತಯಾರು ಮಾಡಿ ಹಾಕ್ತೀರಿ, ಅದು ಒಂದು ಅಂಶ. ಮುಂದೆ ಏನು ಮಾಡ್ತೀರಿ ಈಗ? ಇನ್ನೇನು ಹೇಳಿದ್ರಿ ನೀವು? ಅಂತರ ಬೆಳೆ ಮಾಡ್ತೀವಿ, ಅಂತರ ಬೆಳೆ ಮಾಡ್ತಾರೆ. ಅಂತರ ಬೆಳೆ ನಾವು ರಾಸಾಯನಿಕ ಹೋಗಿದ್ದು ಬಂದ್ ಮಾಡಿದವ್ರೆ, ಸುಣ್ಣಿ ಬಂಡವಾಳ ನಾವು ಜೀವಾಮ ಬಿರುದ ಮತ್ತೆ ಇದ ಮಲ್ಚಿಂಗ್ ಮಾಡ್ತಾರೆ. ಅಂತರ ಬೆಳೆನ ತಕ್ಕೋದವ್ರಿ, ಕಾಳಷ್ಟು ತಕ್ಕೋದ್ರೆ ಉಳಿದೆಲ್ಲ ಮಲ್ಚಿಂಗ್ ಅಲ್ಲೇ ಬಿಡ್ತಾವ್ರೆ. ಮುಂದೆ ನೀರು ನಿರ್ವಹಣೆ, ನೀರು ಡ್ರಿಪ್, ನಾವು ಡ್ರಿಪ್ ಮಾಡಿದವ್ರು ನೀರು ರೀ. ಮೊದಲು ನಾವು ನೀರು ಹಾಸ್ಕೋತ ಕುಂತಿದ್ವಿ, ಬೋರ್ ನೀರಲ್ಲಿ ಅವ ನೀರಲ್ಲಿ ಹಾಸಾಯಿಸಿ ನಮಗೆ ಭಾಳ ತ್ರಾಸ ಆಯ್ತು ರೀ. ಮತ್ತು ಈಗ ನಾವು ಡ್ರಿಪ್ ಮಾಡೋದು ಹೇಳಿದ್ರೆ ರೀ, 1 ಎಕರೆ ಕಬ್ಬು ನಾವು ಏನು ಡ್ರಿಪ್ ಹಾಸ್ತಾವೆ ನೋಡ್ರಿ, ಅದು 2 ಎಕರೆ ಹೇಗೆ ನಮ್ಗೆ ಆಗ್ತದೆ ರೀ? ಡಬಲ್ ಉತ್ಪನ್ನ ಬರಾಯ್ತು ರೀ. ನಮ್ಮ ನೀರು ಬೋರ್ ನೀರು ರೀ, 1 ಎಕರೆಗೆ ಮೊದಲು ನಮ್ಗೆ ಹೊಟ್ಟೆ ಪೂಸಲಾಯ್ತು ರೀ, ಹಾಸಾಸಿ. ಈಗ ನಾವು 2 ಎಕರೆ ಅದ್ರ ನಡೆಯಾದ್ರಿ ಕಣ. ದೊಡ್ಡ ಇದು ಒಂದ ಕಣ್ ಹಚ್ಚಿವ್ರಿ ಇಲ್ಲಿ, ಇದ ಕಣ್ ಹಚ್ಚಿದ್ರಿ ರೀ. ಇದು ದೊಡ್ಡ ಕೈಯಾಗ ಹಿಡಿಬಾರ್ದಂಗೆ ಇಟ್ಟು ಮೊಟ್ಟೆ ಮೊಟ್ಟೆ ನೋಡ್ರಿ, ಎಷ್ಟು ಮೊಟ್ಟೆ ಮೊಟ್ಟೆ ಕಬ್ಬು ಕಣ್ ನೋಡೋದು ನೋಡ್ರಿ ಎಲ್ಲ. ಹಾಂ, ಇದು ಒಂದೇ ಕಣ್ ರೀ, ಪ್ರತಿಯೊಂದಕ್ಕೆಲ್ಲ ಒಂದೊಂದು ಕಣ್ ಹಚ್ಚಿದವ್ರಿ. ಎಷ್ಟು ಮರಿ ಹೊಡೆದವ್ರಿ? ಇದಕ್ಕೆ ಒಂದು 18-22 ತಗದ ನೋಡ್ರಿ. ನಿಮ್ಮ ಸಾಮಾನ್ಯ ಪದ್ಧತಿ ಒಳಗೆ ಇಷ್ಟು ಹೊಡಿತದೆ? ಇಲ್ಲ, ಹೊಡಿದಿಲ್ಲ. ಎಷ್ಟು? 3-4 ಅಷ್ಟು ಹೊಡೆದು ಹೋದ್ರೆ. ನೀವು ಹೇಳೋ ಪ್ರಕಾರ ಈ ಪದ್ಧತಿಯಲ್ಲಿ, ಪಟ್ಟ ಪದ್ಧತಿಯಲ್ಲಿ ಮರಿಗಳು ಜಾಸ್ತಿ ಆಗೋದ್ರಿಂದ ಈ ಕಬ್ಬು ಇಳುವರಿ ಭೀ ಹೆಚ್ಚಿಗೆ ಬರುತ್ತೆ, ವಜನ್ ಹೆಚ್ಚು ಬರುತ್ತೆ. ಇದರಿಂದ ನಮಗೆ ಫಾಯ್ದೆ ಆದ್ರೆ ಹೆಚ್ಚಿಗೆ. ಸರ್, ಈಗ ಈ ನಿಮ್ಮ ಪಟ್ಟ ಪದ್ಧತಿಯಾಗೆ ಭೂಮಿ ಸಿದ್ಧತೆ ಮತ್ತೆ ಈ ನಾಟಿ ಪದ್ಧತಿ ಎರಡನ್ನ ಈಗ ನಮ್ಮ ರೈತ ಬಾಂಧವರಿಗೆ ತೋರಿಸೋಣ.
ಮೊದಲು ಭೂಮಿ ಸಿದ್ಧತೆ ಹೆಂಗ್ ಮಾಡ್ತೀವಿ ಮಾಡ್ತೀವಿ ಅನ್ನೋದನ್ನ ಹೇಳ್ತೀರಿ? ಹ್ಮ್, ಹೇಳ್ತವಲ್ಲ, ನಾವು ನಮ್ಮ ಹೊಲದಲ್ಲಿ ಕಟ್ಟಿಗೆ ಗೊಬ್ಬರ, ನಾವು ಕಟ್ಟಿಗೆ ಗೊಬ್ಬರ ಹೆಚ್ಚಿಗೆ ತಂದಿರ್ತ ತಯಾರು ಮಾಡಿರ್ತೀವ್ರಿ, ಜವರಿ ದೇಶಿ ಆಕಳ್ದ ಆಕಳ ಗೊಬ್ಬರ ನಾವು ಹೆಚ್ಚಿಗೆ ಭೂಮಿ ಮೇಲೆ ಕಡಿತೇವ್ರಿ. ಅದನ್ನ ನೆಗಲ ಹೊಡೆದ ಒಂದು ಗೇನ ನೆಗಲ ಹೊಡಿತೇವ್ರಿ. ಹೆಚ್ಚು ನಾವು ಟ್ರ್ಯಾಕ್ಟರ್ ಹೊಲ್ದಾಗ ಹೊಡ್ಯಾಲ. ಅದನ್ನ ನೆಗಲ ಹೊಡಕ್ಸಿಂದ 3 ಫೂಟ್ ಸಾಲಕ್ಕೆ ಹೊಯ್ತೇವೆ. 3 ಫೂಟ್ ಸಾಲಕ್ಕೆ ಹೊರದಕ್ಕಿಸಿಂದ್ರೆ 2 ಫೂಟ್ ಸಾಲ, 2 ಕಬ್ಬ, 2 ಸಾಲ ಕಬ್ಬ, 1 ಸಾಲ ಕುಲ್ಲಾಕಾಯ್ತವು. ಪಟ್ಟ ಪದ್ಧತಿ ಆಗ್ತಿ, ಕಬ್ಬಿನ ಕಬ್ಬಿಗೆ 6 ಫೂಟ್ ಫರ್ಕ ಆಗ್ತಿ, ಮತ್ತು 2 ಫೂಟ್ಗೊಂದು ಹಿಂಗೆ ಕುಣೆ ತೆಗಿತಾವ್ರಿ. ಈ ಟೈಪ 2 ಫೂಟ್ಗೊಂದು ಕುಣೆ ತಕ್ಕೊತ್ತು ಹೋಗ್ತವ್ರಿ. ಅಲ್ಲಿ ಕುಣಿಯಾಗ ಹಿಂಗೆ ಹಚ್ಚಿ ಬಿಡ್ತಾವ ನಾವು ಕಬ್ಬ ಹಚ್ತವ್ರಿ. ಈಗ 3 ಫೂಟ್ ಸಾಲದವ್ರು ನಮ್ಮವ್ರಿ. 2 ಸಾಲ ಕಬ್ಬರಿ, 1 ಸಾಲ ಕುಲ್ಲಾಕಾಯ್ತವ್ರಿ. 2 ಸಾಲ ಕಬ್ಬ, 1 ಸಾಲ ಕುಲ್ಲಾಕಾಯ್ಕೋತವ್ರಿ. ಕುಲ್ಲಾದಿಂದ ನಾವು ಮಿಸ್ರು ಬೆಳೆ ಮಾಡಿಸಿಂದ ಅದರಿಂದ ಪೈಸೆ ಗಾಳಿ ಆಡತ್ತೇಳಿ ಕುಲ್ಲಾಕಾಯ್ತವ್ರಿ. ಮತ್ತೆ ಯಾವ್ದಾರ ಮಿಸ್ರು ಬೆಳೆ ಮಾಡ್ತಾವ್ರ. ಹಾಂ, ಇದು 3 ವಾರ ತರ, 3 ವಾರ ತರ. ಇಲ್ಲ ಇಲ್ಲ, 30 ದಿವಸ ಹೋಗುದಲ್ರಿ. 18 ದಿವಸ, 15 ದಿವಸ ಹಿಡಿದು 18-20 ದಿವಸದಾಗ ರೀ ಹಚ್ಚಬೇಕಾಗತ್ತೆ ರೀ. ಭಾಳ ಮುಂದೆ ದಿವಸ ಹೋದ್ರೆ ಅಟ್ಟ ಇಲ್ದು ಬರ ಖರ್ಚು ಇದು ಮರಿ ಹಿಡಿದಲ್ರಿ. ಈ ಥರ ತರ ತೋತವ್ರಿ, ಹಿಂಗೆ ಕೆದರ್ತವ್ರಿ, ಹಿಂಗೆ ಹಚ್ಚಿಸಿಂದ ಇದು ಮಾಡ್ತವ್ರಿ. ನೀರು ಹಾಕ್ತವ್ರಿ ಟೈಪ. ಇದಾಗ್ಬೇಕ್ರಿ ಮತ್ತೆ ಎರಡು ಫೂಟ್ ಫರ್ಕ ಆಗುತ್ತೆ ನೋಡ್ರಿ. ಹಾಂ, ಈ ಥರ ಮಾಡ್ತವ್ರಿ ಹಿಂಗೆಲ್ಲ. ಇಲ್ಲಿ ನಡಬರ್ಕ ಪಕ್ಕದಲ್ಲಿ ಚೀಡಿ ಹಾಕ್ತವ್ರಿ. ಇದು 3 ಅಡಿ ಐತ್ರಿ. ಇನ್ನು ಮತ್ತೊಂದು ಸಾಲ ಜಾಬ್ ಬಿಟ್ಟು ಹಚ್ಚಿಡಿ ಹಾಸ್ತೇವ್ರಿ. ಇನ್ನೆರಡು ಸಾಲನ್ನ ನೀವು ಹಾಕ್ತೀರಿ. ಇದೊಂದು ಸಾಲ ಗ್ಯಾಪ್ ಬಿಟ್ಟಿರ್ತವ್ರಲ್ಲ ಸರ್, ಈ ಸಾಲ ಗ್ಯಾಪ್ ಬಿಟ್ಟಬೇಕ್ರಿ. ಅಲ್ಲಿ ಆ ಕಬ್ಬಿಗೆ ರೀ ಈ ಕಬ್ಬಿಗೆ 6 ಫೂಟ್ ಫರ್ಕ ಆಗತ್ರಿ. ಹ್ಞೂ, ಹಚ್ಚಿಲ್ಲ ರೀ. ಅಲ್ಲಿಗೆ ಬರ್ತದ್ರಿ. ಈಗ ಒಂದು 2 ಸಾಲ ಅಲ್ಲಿಗೆ ಹಾಕಿರಿ. ಈಗ ಅದು 3 ಅಡಿಗೆ ಹಾಕಿದ್ರು. 3 ಈಗ ಮುಂದೆ 6 ಅಡಿ ಬಿಟ್ಟಿದ್ರಿ. 6 ಬಿಟ್ಟು ಬಿಟ್ಟರು. 6 ಅಡಿ ಬಿಟ್ಟು ಮತ್ತೆ ಹಾಗೇನೆ ಮತ್ತೆ 3 ಅಡಿಗೆ ಹಾಕ್ತಾರೆ. ನೀವು ತರುಗಳನ್ನ ಹಾಕ್ತೀವಿ. ಹೌದಲ್ರಿ? ಹ್ಞೂ, ಹಸ್ತ ಹಸ್ತ. ಅದಕ್ಕೆ ಬೇರೆ ಇನ್ನೇನಾದರೂ ಇದನ್ನ ಪದ್ಧತಿಗಳನ್ನ ಅನುಸರಿಸ್ತೀರಿ? ನಾಟಿ ಮಾಡಿಸಕ್ರಿ. ನಾವು ನೀರಿಗೆ ಹೆಚ್ಚಿ ಮೊದಲು ಅದ ಬೇರೆ ಬಿಡ್ಬೇಕಾದ್ರೆ ನೀರು ಹೆಚ್ಚಿ ಬಿಡ್ತೀವ್ರಿ. ಪೆಲ ನೀರು ಹೆಚ್ಚಿಬಿಟ್ರೆ ಅದ ಲಗೇ ಬೇರೆ ಬಿಡಾಕೆ ಶುರು ಮಾಡಿದ್ರಿ. ನೀರು ಹೆಚ್ಚಿ ಬಿಟ್ಬೇಕ ಕಸ ಚಾಲು ಆಯ್ತು ರೀ. ಕಸ ತಕ್ಕೊತ್ತ ಹೋಗ್ತವ್ರಿ. ಎತ್ತುಗಳೆ ಅಲ್ಲಿ ಪಟ್ಟು ಬಿಡ್ತಾವ್ರಿ, ತಕ್ಕೊತ್ತ ಹೋಗ್ಬಿಡ್ತಾವ್ರಿ. ಮತ್ತೆ ಇದು ಖುಲ್ಲಾ ಜಾಗದಾಗ್ರಿ. ಇಲ್ಲಿ ನಾವು ಏನ್ರಿ ಮತ್ತೆ ತರಕಾರಿ ಇದನ್ನ ಹಾಕ್ತವ್ರಲ್ಲ, ಮೆಣಸಿನ ಗಿಡ ಅಂತರ ಬೆಳೆ ಅಲ್ಲ. ಅಂತರ ಬೆಳೆ ಸಾಮಾನ್ಯ ಎಷ್ಟು ದಿವಸದವರೆಗೆ ನೀವು ಅಂತರ ಬೆಳೆ ಮಾಡ್ಬೋದು ರೀ ಈ ಪದ್ಧತಿ ಒಳಗೆ? ಇದ್ರಿ 3 ತಿಂಗಳದು ಅಂತರ ಬೆಳೆ ಇರ್ತಾವ್ರಿ, ದ್ವಿದಳ ಧಾನ್ಯದ್ದು. ಮತ್ತೆ ಮೆಣಸಿನ ಗಿಡ ಆದರೆ ಹೆಚ್ಚಿಗೆ ಹೋಗ್ತಾವ್ರಿ, ಬಹು ಬೆಳೆ ಇರ್ತದೆ. 6 ತಿಂಗಳ ತಗ ಹೋಗ್ತಾವ್ರಿ. ಮೆಣಸಿನ ಗಿಡ ತೆಗೆದು ಅಲ್ಲಿ ಕಬ್ಬು ಉಪ್ಪರು ಬಂದು ಆಟೋಮೆಟಿಕ್ ಮುಚ್ಚಬೇಕು. ಅಲ್ಲಿದಲ್ಲೇ ಕೊಳ್ತು ಖತ ಆಗುತ್ತೆ, ಅಲ್ಲಿದಲ್ಲೇ ಮಲ್ಚಿಂಗ್ ಆಗುತ್ತೆ. ಈ ತರು ಮಾಡೋದ್ರ ಬದಲು ಬೇರೆ ಏನಾದರೂ ಈ ಥರ ನಾಟಿ ಪದ್ಧತಿ ಮಾಡಲಿ, ನೀವು ಹೇಳ್ತಾ ಇದ್ರಿ ಕಣ್ಣು ಹಾಕಿ ಮಾಡ್ತಕ್ಕಂಥದ್ದು.
ಅದನ್ನೊಂಚೂರು ಹಾಗೇನೆ ಅಂದ್ರೆ ಇದ್ರ ಇದ್ರ ಬದ್ಲಿ ಅದನ್ನು ಮಾಡ್ಬೋದು. ಅದು ಮಾಡ ಕಣ್ಣು ಕಣ್ಣು ನಮ್ಗೆ ಗಡ್ಬಡ್ಲಿ ಹೊಲ್ದಾಗ ಹಚ್ಬೇಕಾಯ್ತು ಅಂದ್ರೆ ರೀ, ಕಬ್ಬನ್ನ ತೊಳೆದ್ರಿ ಮತ್ತೆ ಕಣ್ಣು ಕಣ್ಣು ತಯಾರು ಮಾಡಿದ್ರಿ, ಅದನ್ನ ಬೀಜಾಮೃತ ಮಾಡಿ ಬೀಜಾಮೃತ ಎದಕ್ಕಿಂತ ನಮ್ಗೆ ಎರಡು ಪೂಜೆಗೊಂದು ತೆಗ್ಗ ತಕ್ಕದ ಕಣ್ಣುಗಳು ಹೊತ್ತೋಗ್ಬಿಡ್ತು, ನೀರು ಬಿಟ್ಟು ನೀರು ಹೊತ್ತೋಗ್ಬಿಡ್ತು. ಅದು ಹೇಗೆ ಮಾಡೋದು ಆ ಕಣ್ಣನ್ನ ತೆಗಿಯೋದು ಹೆಂಗೆ, ನಾಟಿ ಮಾಡಲಿಕ್ಕೆ ಅಥವಾ ಬೀಜ ಹಾಕ್ಲಿಕ್ಕೆ ಅಂತ ಸ್ವಲ್ಪ ತೋರಿಸ್ತೀವಿ ತೋರಿಸ್ತೀವ್ರ. ಅದು ಎಷ್ಟು ತಿಂಗಳ ಕಬ್ಬ ಐತೆ ಸರ್? ಯಾವ್ದ್ರದ ನೀವು ಕಣ್ಣಿಗೆ ಉಪಯೋಗ ಮಾಡ್ತಿದ್ದೀರಲ್ಲ ಇದು ಕಬ್ಬ? 8 ತಿಂಗಳ 9 ತಿಂಗಳವರೆಗಿನ ಕಬ್ಬ ತೊಗೋಬೇಕು ರೀ ಹಚ್ಬೇಕಾರ. ಮತ್ತೆ ಕಬ್ಬ ಬಿರ್ಸಾದ ಕಬ್ಬ ಹಚ್ತಾರ ಲಘು ನಾಟಿ ಬರಾನ್ ರೀ, ಮಳೆಗೆ ಬರಾಂಗಲ್ಲ. ಮತ್ತೆ ಕಬ್ಬ ಅಗದಿ ಬಲ್ದದ ಚಲೋ ಬೆಳೆಯದ ತೊಗೋಬೇಕು ರೀ. ಬೀಜದಂಗೆ ಬೆಳೆತಾರಲ್ಲ, ಬೀಜ ಎಷ್ಟು ಮೊಟ್ಟೆ ಇರುತ್ತೆ ಅಷ್ಟು ಕಣ್ಣು ಮೊಟ್ಟೆ ಹೇಳತ್ ರೀ. ಕಬ್ಬ ಬಾದ ಸಣ್ಣ ಬೀಜ ಹಚ್ತಾರ ಸಣ್ಣ ಬೀಜ ಆಗತ್ರಿ. ಮತ್ತೆ ತರೋಬಿ ಸಸಿ ನೆಟ್ಟಗೆ ದಪ್ಪ ನೆಟ್ಟಾಂಗಲ್ಲ, ಮೊಟ್ಟೆ ಕಬ್ಬಿಂದ ಬೀಜ ಹಚ್ತಾರ ಸಸಿ ಮೊಟ್ಟೆ ಹೇಳತ್ ರೀ. ಅದರಿಂದ ಇಲ್ದಿ ಹಚ್ಚೈತಿ ಮರಿ ಹಚ್ಚಿ ಬಿಡ್ತಾವ್ರಿ. ಅದನ್ನು ಸ್ವಲ್ಪ ಮಾಡಿ ತೋರಿಸಿ ಸರ್. ಈ ಥರ ಮಾಡಿದ್ರೆ ಇದು ಒಳಗಿಂದ ಇದು ನಡವರ್ಕೆ ಹೆಚ್ಚು ಡಿಫ್ರೆನ್ಸ್ ಇರುತ್ತಲ್ಲ, ಇದನ್ನ ತೆಗೆದ ನಾವು ದನಗಳಿಗೆ ಹಾಕ್ತವ್ರೆ. ಮತ್ತೆ ಇದು ಇದು ಕಣ್ಣಿನ ಕಣ್ಣು ಹಿಂಗೆ ಇರೋದ್ರಿ, ನಾವು ಕಣ್ಣಿಂದಷ್ಟು ತಕೊಳ್ಳೋದ್ರಿ. ಇದು ನಡಬರ್ಕ ಉದ್ದ ಉಳಿ ಐತಿ, ಅದು ಇದು ಉಳಿದ ದನಗಳಿಗೆ ಹಾಕ್ತವ್ರಿ, ವೇಸ್ಟ್ ಆಗತ್ತೆ. ಮತ್ತೆ ಇದು ಕಣ್ಣು ಏನತ್ರಿ, ಕಣ್ಣು ಮುಂದೆ ಒಂದು ಸ್ವಲ್ಪ ಸನೇಕ ಕಟ್ ಮಾಡುವ, ಕಣ್ಣು ಹಿಂದೆ ಏನತ್ತಿ ಇದ್ರ ಹೆಚ್ಚಿಗೆ ಜಾಗ ಬಿಡಿದ್ರಿ, ಹೆಚ್ಚಿಗೆ ಜಾಗ ಬಿಡ್ತಾರ ಅದಕ್ಕೆ ಹೆಚ್ಚಿಗೆ ಬೇರೆ ತೋರಿಸಿಂದ ನಾಟಿ ಮಾಡಕ್ಕೆ ಚಲೋ ಆಯ್ತದ. ಇದನ್ನೀಗ ಯುವಕನ್ರಿ ನಾವು ಸಸಿ ಬಿ ತಯಾರು ಮಾಡ್ತವು, ಯುವಕನ್ ಡೈರೆಕ್ಟ್ ಬುಟ್ಟ ತುಂಬ್ಕೊಂಡು ಹೋಗಿ ಡೈರೆಕ್ಟ್ ಹೋಗಿ ಹಸ್ತ ಹೋಗ್ಬಿಡ್ರಿ ಹೊಲ್ದಾಗ, ನೀರು ಬಿಡಿದ್ರು 2 ಫೋಟಿ ಒಂದು ಹಚ್ಕೊಂಡು ತಿರ್ಕೊತ ಹೋಗ್ಬಿಡ್ತಾರ ಒಳಗೆ. ಈಗ ನೀವು ಹೇಳ್ದಂಗೆ ತರು ಬದಲು ಅಲ್ಲಿ ಈಗ ಏನು ತರು ಹಾಕಿರಲ್ಲ ನೀವು, ಆ ತರು ಹಾಕೋ ಜಾಗದಲ್ಲಿ ಈ ಕಣ್ಣನ್ನ ನೀವು ಹಾಕ್ತೀರಿ ಅಂತ, ಬೀಜ ಹಾಕ್ದಂಗೆ ಹಾಕು. ಹಾ, ಬೀಜ ಹಾಕದಂಗೆ ಹಾಕುದ್ರಿ, ಬೀಜ ಹಾಕ್ದಂಗೆ ಹಾಕು. ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನಾರು ಆಗ್ತಾವೆ? ಇದು ಇದಕ್ಕೆ ಬಿ ಅದಕ್ಕೆ ತರು ತಯಾರು ಮಾಡಿದ ಒಂದು ಸ್ವಲ್ಪ ಹೆಚ್ಚಿಗೆ ಮರಿ ಹೊಡಿತ್ರಿ, ಇದಕ್ಕೊಂದು ಸ್ವಲ್ಪ ಮರಿ ಕಮ್ಮಿ ಹೊಡಿತ್ರಿ. ಅದು ಮರಿ ಕಮ್ಮಿ ಹೊಡಿ. ಮತ್ತೆ ಇಲ್ಲಿ ತರು ಸುಮಾರು ಒಂದು ನೀವೇನು ಹೇಳಿದ್ರಿ 18-20 ದಿವಸ, ಅಲ್ಲಿ ಹೊರಗಡೆ ಇರ್ತತಿ ಹೊಲದಲ್ಲಿ ಇರೋದಿಲ್ಲ ಇಲ್ಲ, ಆ ಸಮಯದಲ್ಲಿ ನಿಮಗೆ ಖರ್ಚೇನಾರು ಉಳಿತಾವೆ? ಮತ್ತೆ ಇದು ಮಾಡಿದ್ರೆ ಅಥವಾ ತರು ಮಾಡಿದ್ರೆ ಖರ್ಚು ಉಳಿತಾವೆ? ಇದು ಇದು ಖರ್ಚು ಅದಕ್ಕೊಂದು ಸ್ವಲ್ಪ ನೀರು ನಾವು ಹಾಕೋದು ಒಂದು 15 ದಿವಸ ನೀರು ಹಾಕಕ್ಕೆ ದ್ರಾಸ ಆಗತ್ತೆ, ಆದ್ರೆ ಅದಕ್ಕೆ ಇಲ್ಡ್ ಹೆಚ್ಚು ಕೊಡುತ್ತದ, ಇದು ನಮ್ಮ ಇದು ಇದಕ್ಕೆ ಇಲ್ಡ್ ಕಮ್ಮಿ ಕೊಡುತ್ತೆ. ಇಲ್ಡ್ ಕಮ್ಮಿ ಕೊಟ್ರೆ ಬಿ ನಮ್ಗೆ ಅರ್ಜೆಂಟ್ ಹಚ್ಚಾಕ ಮತ್ತು ಹೊಲ ಈಗ ಲಗೇತ್ ಹಚ್ಚನಪ್ಪ ಲೇಟಾಗಿ ಮಾಡ್ದ ತರು ಮಾಡಕ್ಕೆ ಲೇಟ್ ಆಯ್ತು ಅಂದ್ರೆ ಅದನ್ನ ಇದನ್ನ ಹಚ್ತೇವೆ. ನಮ್ಗೆ ಹೆಂಗೆ ನಮ್ಮ ಹೊಲ್ದಾಗಿಂದ ಮಳೆ ವಾತಾವರಣ ನಮ್ಗೆ ಹೆಂಗೆ ಅಡ್ಜಸ್ಟ್ಮೆಂಟ್ ಕೊಡುತ್ತೆ ಆ ಟೈಪ್ ಮಾಡಬೇಕಾಗತ್ತೆ. ಮತ್ತು ಸಸಿ ಮಾಡಿದ ಹಚ್ಚಿದ್ರೆ ಭಾಳ ಒಳ್ಳೇದಾಗತ್ತೆ. ಈ ಸಸಿ ನೀವು ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಹೊರಗಡೆ ಸಿಗ್ತಾವೇನಿಲ್ಲ? ಹಾಂ, ಹೊರಗಡೆ ಸಿಗ್ತಾವ್ರಿ, ಎರಡೂವರೆ ಹಿಡಿದು 3 ರೂಪಾಯಿದಾಗ ಸಿಗ್ತಾವ್ರಿ, 2 ರೂಪಾಯಿ ಹಿಡಿದ್ರಿ. ಆದ್ರೆ ನಾವು ಮನ್ಯಾಗ ಮಾಡ್ರೆ ನಮ್ಗೆ ಭಾಳ ಒಳ್ಳೇದಾಯ್ತು ರೀ. ನಾವು ಕಬ್ಬ ಹಾಂ, ಮತ್ತೆ ಅದೇನು ಹೆಚ್ಚು ಕಬ್ಬ ತಾನ್ರಿ, ಒಂದು 200 ಕಿಲೋ 300 ಕಿಲೋ ಕಬ್ಬ ತೊಗೊಂಡ್ರೆ ನಮ್ಗೆ ಪೌಟ ಆಯ್ತು ರೀ. ಮತ್ತು ಅಗ್ರಿ ಮತ್ತು ನಮ್ಮ ಮನ್ಯಾಗ ಕಬ್ಬ ಇದ್ರೆ ನಾವು ಒಳ್ಳೆ ಮೊಟ್ಟೆ ಮೊಟ್ಟೆ ಕಬ್ಬ ತೊಗೊಂಡ್ಸಿದ್ರೆ ಅದನ್ನು ತರು ಮಾಡ್ತೇವೆ ರೀ. ಸರ್ ಸಕಟ ಬೇರೆ ಕಡೆ ಕೊಡ್ಬೇಕಾದ್ರೆ ಅವರೆಲ್ಲ ಸರ್ ಸಕಟ ಕೊಡ್ತಾರೆ, ಅದು ಹುಟ್ಟು ಕಬ್ಬು ಕೊಡ್ತಾರೋ ಅದು ಮೊಟ್ಟೆ ಕಬ್ಬು ಕೊಡ್ತಾರೆ ರೀ. ನಾವು ಹೆಚ್ಚಾಗಿ ಮರಿ ಕಬ್ಬಿಂದ ಸಸಿ ಮಾಡ್ತೇವೆ ರೀ. ಈ ಒಟ್ಟು ನೀವು ಇದ್ರ ಈ ಅನುಕೂಲಗಳು ಭಾಳ ಇದಾವೆ ಅಂತ ಹೇಳ್ತಾ ಇದ್ರಿ ನೀವು, ನಾವೆಲ್ಲ ಬಂದಾಗ ಹಿಂದೂ ಕೂಡ ಇವತ್ತು ಮಾತಾಡ್ತಾ ಅಂಥದ್ದು ವಿಷಯಗಳು ಬಂತು. ಒಟ್ಟು ಇದರಿಂದ ಆಗ್ತಕ್ಕಂಥ ಲಾಭಗಳು ಅಥವಾ ವೆಚ್ಚ ಕಡಿಮೆ ಆಗೋದು ಅಥವಾ ಲಾಭ ಜಾಸ್ತಿ ಆಗೋದು ಅನುಕೂಲಗಳು ಏನು ಅಂತ ಒಂದು ಒಂದು ಸಂಕ್ಷಿಪ್ತವಾಗಿ ತಿಳಿಸ್ಲಿಕ್ಕೆ ಆಗ್ತದೆ? ಸಾಮಾನ್ಯ ನೀವು ಮೊದಲು ನಿಮ್ಮದೇ ಆದ ಪದ್ಧತಿಯಲ್ಲಿ ಮಾಡ್ತಾ ಇದ್ರಲ್ಲಿ ಸಾಂಪ್ರದಾಯಿಕ ಪದ್ಧತಿ, ಅವಾಗ ಉದಾಹರಣೆಗೆ ಹೇಳ್ಬೇಕಂದ್ರೆ ಈ ಕೂಳೆ ಹಾಕ್ತಾ ಇದ್ರಿ ಕಾಣ್ತದೆ, ಹೇಳ್ತಾರೆ ಕೂಳೆ ಹಾಕ್ತಿದ್ರೆ ಎಷ್ಟು ಟನ್ ಬೇಕಾಗ್ತದೆ? ಅದಕ್ಕೆ 3 ಹಿಡಿದ್ರೆ 4 ಟನ್ ತಗ ಹಾಕ್ತಿದ್ರು ನಾವು. ಮೊಟ್ಟೆ 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 ಕಬ್ಬಿತ್ತಾರ ರೀ 4 ಟನ್ ಗಟ್ಟಲೆ ಬೇಕು ರೀ. ಸಣ್ಣ ಕಬ್ಬಿದ್ರೆ 3 ಟನ್ ಗಟ್ಟಲೆ ಬೇಕು ರೀ. ಅದ್ರಾಗ ಕಬ್ಬ ಅದ ಎಲ್ಲ ಸರ್ಸಗಡೆ ಕೊಡ್ತಿರವ್ರ, ಸಣ್ಣ ಕಬ್ಬ ಮೊಟ್ಟೆ ಕಬ್ಬ ಎಲ್ಲ ಮಿಕ್ಸ್ ಬರುತ್ತೆ ರೀ. ನಾವು ರೊಕ್ಕ ಕೊಡ್ತಂದ ಹೋಗ್ತೇವೆ, ನಾವೆಲ್ಲ ಸರ್ಸಗಡೆ ಹಚ್ಚಿದ್ರಿ ಹೊಲದಲ್ಲಿ ಬರೀ ಗ್ಯಾಪ್ ಹಚ್ಚಿ ಬೀಳ್ತಿರೋದು, ಎಲ್ಲ ನಾಟಲ್ಲೂ ಆಯ್ತಾರೆ, ಎಲ್ಲಕ್ಕೆಲ್ಲ ನಾಟೋದಿಲ್ಲ. ಎಷ್ಟು ಟನ್ ಅಥವಾ ಎಷ್ಟು ಕ್ವಿಂಟಾಲ್ ಕಬ್ಬು ಬೇಕಾಗ್ತದೆ? ತರು ಮಾಡೋದ್ರೆ ಒಂದು ಎಕರೆಗೆ ಭಾಳ ನಮಗೆ ಬರೇ ಕಣ್ಣಟ್ ತಕೊಂಬರ್ಬೇಕಾರೆ ಕಡಿಮೆ ಆತೈತಿ ರೀ. ಮತ್ತು ಕಬ್ಬ ತರಬೇಕಾದ್ರೆ ಒಳಗಿನ ತಗದ ದನಗಳಿಗೆ ಒಗಿತವ್ರಲ್ಲ, ಇದು ಇದ್ರ ಸಮಾಧಾನ ಹೆಚ್ಚಿಗೆ ಆತೈತಿ. ಒಂದು 400 ಕಿಲೋ ತಗಾರ ಬೇಕು ರೀ. ಅಂದರೆ 3-4 ಟನ್ ಬದಲು ಬರೀ 300-400 ಕಿಲೋದಲ್ಲಿ ಮುಗಿತ ಒಂದು
ಏನಿಲ್ಲ ಅಂದ್ರೆ ಒಂದು 3 ಟನ್ ಅಂತ ಕಬ್ಬು ಮತ್ತೆ ಬಟ್ಟೆ ನಾವು ಕಬ್ಬು ಅಂತಂದ್ರೆ ಈಗ ಅದನ್ನ ಹಾಗಾದ್ರೆ ನೀವು ಇದಕ್ಕೆ ಸಕ್ಕರೆ ಕಾರ್ಖಾನೆಗೆ ಹಾಕದಂಗ ಆತಲ್ಲ ಅದು ಸುಮಾರು 3 ಟನ್ ಕಬ್ಬು ಅಂದ್ರೆ ಇವತ್ತು ಎಷ್ಟು ಆಗ್ತದ್ರಿ ಹಣ? 3 ಟನ್ ಅಂದ್ರೆ ಒಂದು 2.5 ಸಾವಿರ ರೂಪಾಯಿ ಟನ್ ಅಂದ್ರೆ ಬಿ 7.5 ಸಾವಿರ ರೂಪಾಯಿ ಆತ್ರಿ ಅಷ್ಟು ರೈತರಿಗೆ ಲಾಭ ಆಗ್ತದೆ. 7.5 ಸಾವಿರದಾಗ ನಮ್ಗೆ ಅಗದಿ ಬಟ್ಟೆ 1 ಸಾವಿರ ರೂಪಾಯಿದಾಗ ಎಲ್ಲ ಮುಗೀತ್ರಿ. ಮತ್ತೆ ಬಹಳ ಅಗದಿ ಕಡಿಮೆ ಖರ್ಚೈತ್ರಿ, ಮತ್ತೆ ಒಳ್ಳೇದ ಬೆಳೆ ಬರತ್ತೀರ. ಇದನ್ನ ಮಾಡಿ ನಮಗೆ ಬಹಳ ಒಳ್ಳೇದೈತ್ರಿ. ನಿಮ್ಮ ಪದ್ಧತಿಯಲ್ಲಿ ಮೊದಲನೇ ಪದ್ಧತಿಯಲ್ಲಿ ಮಾಡ್ಬೇಕಾದ್ರೆ ಕೂಳೆ ಹಾಕಿದಾಗ ಇಷ್ಟು ದೊಡ್ಡದಾಗಿ ಗಿಡ ಹೇಳ್ಬೇಕಂದ್ರೆ ಅವಾಗ ಸುಮಾರು ಎಷ್ಟು ದಿವಸ ಬೇಕಾಗ್ತದೆ? ಅದೊಂದು 25 ದಿವಸ 30 ದಿವಸ ಬೇಕ್ರಿ. 30 ದಿವಸ ಈಗ ಉಳ್ದಂಗ ಆತು. ಒಂದ್ ತಿಂಗಳು ನಮ್ಗೆ ಆಗ್ಬಿಡ್ತು. ಒಂದ್ ತಿಂಗಳು ರೀ ನಾವು ಅಡಿವಿ ಖುಲ್ಲಾ ಇದಾರ ಬ್ಯಾರೆ ಬೆಳಿದ್ರಿ ರೀ, ಅಡ್ವಾನ್ಸ್ ನಾವು ತರೋ ಮತ್ತಾರ ನೋಡ್ರಿ, ಬೆಳೆ ಎಲ್ಲ ತೆಗೆದು ಮತ್ತೆ ತಯಾರು ಮಾಡಿ ಹೋಗಿ ತರ ಬಿಡ್ದ್ರಿ. ಒಂದ್ ತಿಂಗಳು ನಮ್ಗೆ ಅಡ್ಜಸ್ಟ್ಮೆಂಟ್ ಕೊಡ್ತೀವಿ ನೋಡ್ರಿ. ಒಂದ್ ತಿಂಗಳು ನೀರ್ ಕಟ್ಟೋದು ಮತ್ತೆ ಖರ್ಚು ಎಲ್ಲಾ ಖರ್ಚು ಉಳಿತಾಯ ಆಗ್ತದೆ. ಎಕರೆಗೆ ಎಷ್ಟು ಉಳಿಬಹುದು? ಅದೊಂದ್ ಎಕರೆ ಕಮ್ಮಿ ಕಮ್ಮಿ ಒಂದ್ 5-6 ಸಾವಿರ ಉಳಿಬಹುದ್ರಿ. ಅದೊಂದ್ ಸ್ವಲ್ಪ ಉಳಿತು. ಈಗ ಉಳಿದ ಲಾಭಗಳು ಈ ಏನು ನಿಮ್ಮ ಪಟ್ಟ ಪದ್ಧತಿಯಾಗ ಬೇರೆ ಲಾಭಗಳು ಏನೇನಾಗ್ತಾವ ಮುಂದೆ ನೀವು ಅಂತರ ಬೆಳೆ? ಈಗ ನಾವು ಇಲ್ಲಿ ಕಬ್ಬ ಹಾಸ್ಕೊಂಡು ಹೇಳಿದ್ರೆ ಕಬ್ಬ ಹಾಸ್ ಸಸಿ ಕಮ್ಮಿ ಆಯ್ತಾರೆ, 3-7.5 ಸಾವಿರ ರೂಪಾಯಿ ನೆಟ್ ಕಬ್ಬಿನಲ್ಲಿ ಉಳಿತಾರೆ ಅಂತ. ಇದಕ್ಕೆ ಆಳು ಖರ್ಚು ಕಮ್ಮಿ ಬರ್ತೈತ್ರಿ. ಮತ್ತೆ ಇದ್ರ ಮುಂದೆ ನಾವು ಪಟ್ಟ ಪದ್ಧತಿ ಮಾಡ್ಬೇಕಂದ್ರೆ ನಡ್ಬರ್ಕ ಖುಲ್ಲಾ ಜಾಗಗಳು ಎಲ್ಲ ಅದನ್ನ ಚಿಲ್ಲರೆ ಬೆಳೆ ಮಾಡ್ತಾವ್ರೆ. ಯಾವ್ದಾರ ಒಂದು 5-6 ನಮೂನಿ ಬೆಳೆ ಮಾಡ್ತಾವ್ರೆ. ಆದ್ರೆ ನಾವು ರೀ ಒಂದು 10 ನಮೂನಿ ಬೆಳೆ ಮಾಡಿದ್ವಿ. ಕೊತ್ತಂಬರಿ, ಮೆಣಸಿನ ಗಿಡ, ಬದ್ನಿ ಗಿಡ, ಗೋವಿನ ಜೋಳ, ಎಳ್ಳು, ಶೇಂಗಾ, ಹಿಂಗೆಲ್ಲ ನಮೂನಿ ಭಾಳ ಬೆಳೆ ಮಾಡಿದ್ರು. ನಮ್ಗೆ ನಮ್ಗೆ ಯಾವ ಬೇಕು ಅಟ್ಟು ತಕ್ಕೊಂಡ್ರೆ ಉಳಿದಿಲ್ಲ, ಅಲ್ಲೇ ಬಿಟ್ಟು ಮಲ್ಚಿಂಗ್ ಮಾಡಿದ್ರಿ. ಅದು ನಮಗೆ ಒಂದು ಮೆಣಸಿಕಾಯಿ ಒಂದು 10 ಸಾವಿರ ಆದಾಯ ಆಯ್ತ್ರಿ. ಒಂದು 2 ಕ್ವಿಂಟಲ್ ಗೋವಿನ ಜೋಳ ಆಯ್ತ್ರಿ. ಮತ್ತೆ ನಮ್ಗೆ ಮಣಿಪುರದಾಗ ಒಂದು 50 ಕಿಲೋ ಬರ್ತಾ ಇರ್ತದೆ ಕೊತ್ತಂಬರಿ. ಮತ್ತೆ ಒಂದು ಶೇಂಗಾ ಒಂದು 2 ಕ್ವಿಂಟಲ್ ಆಯ್ತ್ರಿ. ಇಲ್ಲ ಇಲ್ಲ ಬ್ಯಾಗ ಹೌದಲ್ಲ ಹುಳಿ ಹೌದಲ್ಲ. ಈಗ ನಾವು ಸರ್ ಪೈಲ 10 ಲೆಕ್ಕಲ್ಲಿ ಹಚ್ತಿದ್ರಿ, ಅದ್ರಾಗ ಹೆಚ್ಚು ಚಿಲ್ಲರ್ ಪೀಕ್ ಬರ್ಲೈತ್ರಿ. ಅದ್ರ ಒಂದು 10-15 ಸಾವಿರ ರೂಪಾಯಿ ನಮಗೆ ಫಾಯ್ದೆ ಆಯ್ತ್ರಿ ಅದೊಂದ. ಮತ್ತೆ ಈಗ ಇದರಿಂದ ಜಾಗ ಉಳಿತ 15 ಸಾವಿರ ಫಾಯ್ದೆ ಆಯ್ತ್ರಿ. ಮತ್ತೆ ಕಬ್ಬು ಮೊಟ್ಟೆ ಹಾಕೈತ್ರಿ, ಅದಕ್ಕೆ ಇಲ್ಲಿ ಹೆಚ್ಚು ಉಂಟಾಕೈತ್ರಿ. ಈಗ ಮತ್ತೆ ಅದ ಗಾಳಿಂದ ಮಳಿಂದ ಬಿಸಿಲಾತೊಂದ ಬರತ್ರಿ. ಆ ಎಲೆಕ್ಕೆ ನಾವು ಬರೀ ರಾಸಾಯನಿಕ ಭಾಳ ಹೋಗಿದ್ರಿ, ರಾಸಾಯನಿಕ ಹೋಗಿದ್ರೆ ಬಿ ಅದಕ್ಕೆ ಆಹಾರ ಸಿಗಲ ಆಯ್ತ್ರಿ. ಮತ್ತೆ ಇದಕ್ಕೆ ರಾಸಾಯನಿಕ ಹೋಗ್ಯಾಂಗಲ್ಲ ನಾವು, ಅಲ್ಲೇ ಮಲ್ಚಿಂಗ್ ಮಾಡ್ತಾವ್ರಿ, ಅಲ್ಲೇ ರಾಸಾಯನಿಕ ಇಲ್ಲ ಮತ್ತು ಜೀವಾಮೃತ ಅಲ್ಲಿ ಬಿಟ್ಕಿಸಿ ನಾವು ಹಾಗೆ ಮಾಡೋದು. ಅಷ್ಟು ಮಾಡೋಣ, ನಮ್ಗೆ ಒಳ್ಳೇದಾಯ್ತ್ರಿ ಭಾಳ ಕಷ್ಟ. ಎಕರೆಗೆ ಆದ್ರೆ 35-45 ತನಕ ಬರ್ತಿರದ. ಇದು ನಮ್ಗೆ ಅಗದಿ ಹೆಚ್ಚು ಕಬ್ಬು ಮೊಟ್ಟೆ ಹಾಕಿಸಿದ್ರಿಂದ ನಮ್ಗೆ ಎಕರೆಗೆ 45-60 ತನಕ ಬರಾತ್ರಿ. ಇದು ಹತ್ತು ಕ್ವಿಂಟಲ್ 15 ಕ್ವಿಂಟಲ್ದಾಗ ನಮ್ಗೆ ಹೆಚ್ಚಿಗೆ ಬರಾಕೈತ್ರಿ. 15 ಟನ್ ಬರಾಕೈತ್ರಿ ಹೆಚ್ಚಿಗೆ ಬರೋದ. ಅದೊಂದು ಅಲ್ಲದ ನಮ್ಗೆ ಒಟ್ಟು ಖರ್ಚು ಒಂದು ಪೂರ್ತಿ ಕಮ್ಮಿ ಆಗಿಬಿಡ್ತಾರೆ. ಭಾಳ ಖರ್ಚು ಅಂತಂದ್ರೆ 10-15 ಟನ್ ಅಂದ್ರೆ ಅದು ಅದೊಂದು ಈಗ ಸದ್ಯ 2.5 ಸಾವಿರ ಆದ್ರೆ ಹೆಚ್ಚಿಗೆ ಇರಕಾತ್ರಿ. ಮತ್ತೆ 2 ಸಾವಿರ ಹಿಡಿದ್ರೆ ಬಿ ನಮ್ಗೆ 30 ಸಾವಿರ ರೂಪಾಯಿ. ಇದು ನೇರವಾಗಿ 30 ಸಾವಿರ ರೂಪಾಯಿ ನೇರ ಕಮ್ಮಿ ನೇರವಾಗಿರ್ತಾರೆ. ಉಳಿತಾಯದಲ್ಲಿ ಮತ್ತೆ ನಾವು ರಾಸಾಯನಿಕ ಮಾಡಿದವಾಗ ನಮ್ಗೆ ಇಲ್ಲಿ ಬರ್ಲತ್ರಿ. ಬರೀ ನಾವು ರಾಸಾಯನಿಕ ಅಂಗಡಿ ಅಂದ್ರೆ ಉದ್ರಿ ತೊಗೊಂಬರ್ದ್ರಿ, ಬರೀ ಇಲ್ಲಿ ಬಂದ ಜಾಗ ಅವ್ರಿಗೆ ಕುಡಿದ್ರಿ. ಈಗ ನಾವು ಸಾವಯವ ಕೃಷಿ ಮಾಡೋದು, ಇದ್ರ ರಾಸಾಯನಿಕ ತರದ ಬಂದೈತ್ರಿ. ಇದ್ದ ರಕ್ಕಲ್ಲಿ ನಮ್ಗೆ ಉಳಿತಾಯ ಆದ್ರಿ. ಬಟ್ಟೆ ಇದ್ರಿಂದ ನಮ್ಗೆ ಖರ್ಚು ಏನಿಲ್ಲ ರೀ, ಸೊನ್ನೆ ಬಂಡವಾಳದಲ್ಲಿ ಮಾಡದವ್ರಿ. ಕಬ್ಬ ಬೆಳೆಸೋ ಖರ್ಚು ಬರೋದಿಲ್ಲ ಬಟ್ಟೆ ನಮ್ಗೆ. ಈಗ ಉಳಿದ ಪದ್ಧತಿಗಳ ಬಗ್ಗೆ ಮುಂದಿನ ಪ್ರಾತ್ಯಕ್ಷತೆ ಒಳಗೆ ಅಥವಾ ಸಾಕ್ಷಿ ಕ್ಷೇತ್ರದಲ್ಲಿ ನಾವು ಬೇರೆ ರೈತರಿಗೆ ತೋರಿಸೋ ಪ್ರಯತ್ನ ಮಾಡೋಣ ಸರ್. ಬಹಳ ಪ್ರಮುಖವಾಗಿ ನಾವು ಅಂದ್ಕೊಂಡಿದ್ವಿ, ನೀವು ಅದ್ರ ಬಗ್ಗೆ ಇದ್ರೆ ಹೇಳ್ರಿ ಅಭಿಪ್ರಾಯ. ಪ್ರಮುಖವಾಗಿರ್ತಕ್ಕಂಥದ್ದು ನೀವು ಹೇಳ್ದಂಗೆ ಅಂತರ ಕಾಪಾಡ್ತಕ್ಕಂಥದ್ದು ಮತ್ತೆ ಜೊತೆಗೆ ತರುವನ್ನು ನಾಟಿ ಮಾಡ್ತಕ್ಕಂಥದ್ದೇ ಬಹಳ ಪ್ರಮುಖವಾಗಿ ಏನು ಬೇರೆ ನಿಮ್ಮ ಪದ್ಧತಿಗೂ ಈ ಪದ್ಧತಿಗೂ ಕರೆಕ್ಟ್ ಮಾಡ್ತಕ್ಕಂಥ ಒಂದು ಅಂಶ ಅಲ್ರಿ ಸರ್. ಅದನ್ನ ನಾವಿವತ್ತು ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿದ್ವಿ. ನಿಮ್ಮ ಏನು ಪ್ರಯತ್ನದಿಂದ ಬೇರೆ ರೈತರಿಗೆ ತಲುಪಿಸ್ತಕ್ಕಂಥ ಪ್ರಯತ್ನ ನೀವು ಮಾಡಿ ಶುರು ಮಾಡಿರಿ. ಇದನ್ನು ಬೇರೆ ರೈತರು ಉಪಯೋಗ ಪಡ್ಕೊಳ್ತಾ ಪಡ್ಕೊಳ್ತಾರೆ ಅಂತ ಹೇಳಿ